ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಮೊದಲಿ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ನಮ್ಮ ಒಬ್ರು ವ್ಯವರ್ಸ್ ಒನ್ ಕ್ವಶನ್ ಕೇಳಿದಿರ್ತಾರೆ ರ್ಯಾಂಡಮ್ಲಿ ಎಷ್ಟೋ ಕ್ವೆಶನ್ಸ್ ಬರುತ್ತೆ ಮ್ಯಾಕ್ಸಿಮಮ್ ನಾನು ಆನ್ಸರ್ ಮಾಡಿದ್ದಿರ್ತೀನಿ ಬಟ್ ಸ್ಟಿಲ್ ಒಂದೆರಡು ಕ್ವಶನ್ ನಾನು ಇವತ್ತು ತೊಗೊಳ್ತಿದ್ದೀನಿ ಒಬ್ಬರು ಏನು ಕೇಳ್ತಾರೆ ಅಂದರೆ ಸೊ ಎನ್ ಸೋ ಪರ್ಸನ್ ಸರ್ ನನಗೆ ನಿಮೂರ್ಕಿ ಆಗಿದ್ದಾಗ ಸ್ಕಿನ್ ಹಿಂದಕ್ಕೆ ಬರಲ್ಲ ನಿಮೂರಿಕಿ ಇಲ್ಲ ಅಂದರೆ ಹಿಂದ್ಗಡೆ ಬರುತ್ತೆ ಅಂತ ಇವ್ರ ಕ್ವಶನ್ ಇದೆ ಸೊ ಇವ್ರ ಕ್ವಶನ್ ಏನಿದೆ ರಿಲೇಟ್ ಟು ಫೈಮೋಸಿಸ್ ಫೈಮೋಸಿಸ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಬಟ್ ಸ್ಟಿಲ್ ನಾನು ಇವತ್ತು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಬ್ಬರೊಬ್ರಿಗೆ ಬೈ ಬರ್ತ್ ಏನಿರ್ತೇ ಅಲ್ಲ ಆ ಗ್ಲಾಸ್ ಪೇನಿಸ್ ಪ್ರಿಪ್ಯೂಸ್ ಏನಿರುತ್ತೆ ನೋಡಿ ಅದು ಚರ್ಮ ಸ್ವಲ್ಪ ಸ್ಟ್ರಿಕ್ಚರ್ ಅಂದ್ರೆ ಸ್ವಲ್ಪ ಓಪನಿಂಗ್ ಚಿಕ್ಕದಾಗಿದ್ದಿರುತ್ತೆ ಬರ್ತಾ 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 ಅದು ಫ್ಲೋಲಿ ಸೊಲಿ ಹೋಲ್ ವೈಡ್ನಿಂಗ್ ಆಗಬೇಕು ಚರ್ಮ ಹಿಂದೆ ಬರಬೇಕು ಸರ್ಟನ್ ಕಂಡೀಷನ್ ಅಲ್ಲಿ ಅದು ಬರಲ್ಲ ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ತಾವು ಸ್ವಲ್ಪ ಆಯುರ್ವೇದಿಕ್ ಅಂಗಡಿನಲ್ಲಿ ಎಷ್ಟಿ ಮಧು ತೈಲ ಅಂತ ಸಿಗುತ್ತೆ ಅಥವಾ ಜಾತ್ಯಾದಿ ತೈಲ ಅಂತ ಸಿಗುತ್ತೆ ಇದು ಏನು ಮಾಡಿ ಸ್ವಲ್ಪ ಬೆರಳ ಮೇಲೆ ತಗೋಬೇಕು ತಗೊಂಡ್ಬಿಟ್ಟು ಇದು ಚರ್ಮ ಇದೆ ಅಂತ ಹುಡುಕಳು ಸ್ವಲ್ಪ ಮುಖಕ್ಕೆ ಹಾಕೊಳ್ಳಿ ಮುಖಕ್ಕೆ ಹಚ್ಚಿಬಿಟ್ಟು ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಜಗ್ನಲ್ಲಿ ಸ್ವಲ್ಪ ಲೈಟಾಗಿ ಬಿಸಿ ನೀರು ತಗೊಂಡ್ಬಿಟ್ಟು ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಈ ಪೆನಿಸ್ನ ಇದ್ರೊಳಗಡೆ ಮುಳುಗ್ಬೇಕು ಈ ತರ ಆಮೇಲೆ ಒಂದು ಎರಡು ನಿಮಿಷ ಆದಮೇಲೆ ತೆಗೆದ್ಬಿಟ್ಟು ತಿರ್ಗಾ ಸ್ವಲ್ಪ ಎಣ್ಣೆ ತೊಗೊಂಡ್ಬಿಟ್ಟು ಮುಖಕ್ಕೆ ಹಾಕಿ ಮುಖಕ್ಕೆ ಹಾಕ್ಬಿಟ್ಟು ಸ್ಲೋಲಿ ಸ್ಲೋಲಿ ಫೋರ್ಸ್ ಮಾಡಂಗಿಲ್ಲ ಕ್ರ್ಯಾಕ್ಸ್ ಆಗುತ್ತೆ ಕಟ್ ಆಗಿಬಿಡುತ್ತೆ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ ಸ್ಲೋಲಿ ಸ್ಲೋಲಿ ಚರ್ಮನ ಹಿಂದೆ ಹಿಡ್ಯ ಪ್ರಯತ್ನ ಮಾಡಿ ಮೀಡಿಯಮ್ ಟೈಮ್ ಸ್ಟ್ರಿಕ್ಚರ್ ಇದೆ ಸ್ವಲ್ಪ ಹೋಲ್ ಓಕೆ ಅಂದರೆ ಸ್ಲೋಲಿ ಸ್ಲೋಲಿ ಹದಿನೈದು ಇಪ್ಪತ್ತು ದಿವಸ ಇದು ಮಾಡ್ತಾ ಹೋದ್ರೆ ಚೂರು ಲೂಸ್ ಆಗ್ತಾ 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 ಹಿಂಗ್ಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಟ್ ಒಬ್ಬರಿಗೆ ಬರೇ ಪೆನ್ ಒಂದು ಓಪನಿಂಗ್ ಅಷ್ಟೇ ಹೋಲಿದ್ರೆ ಆ ಕಂಡೀಷನ್ ಅಲ್ಲಿ ಸ್ವಲ್ಪ ಸಕಮ್ ಸೆಷನ್ ಆದರೆ ಅದು ಕಟ್ ಮಾಡ್ಬಿಟ್ಟು ಚರ್ಮನ ಸ್ಟಿಚ್ ಮಾಡಬೇಕಾಗುತ್ತೆ ಸೊ ಬಟ್ ನನ್ನ ಅಬ್ಸರ್ವೇಷನ್ ಅಲ್ಲಿ ನೈನ್ಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಜನರಲ್ಲಿ ಬರೀ ಇದು ಜಸ್ಟ್ ಒಂದು ಆಯಿಲ್ ಅಪ್ಲಿಕೇಶನ್ ಮಾಡಿಬಿಟ್ಟು ಸ್ಲೋಲಿ ಸ್ಲೋಲಿ ನೀವು ಇಳಿದಿನ್ ಆ ಥರ ಮಾಡಕ್ ಹೋಗ್ಬಿಟ್ರೆ ಚರ್ಮ ಹಿಂದೆ ಬರ್ಬೋದು ಯಾಕಂದ್ರೆ ಫೈಮೋಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಚರ್ಮ ಮುಂದೆ ಬಂದ್ಬಿಟ್ಟು ಸ್ಟಿಕ್ ತಾಕ ಕೂತಿದ್ದಿರುತ್ತೆ ಸ್ಪೆಷಲಿ ಯಂಗ್ ಡಯಾಬಿಟಿಸ್ ಹುಡುಗರಲ್ಲಿಯೂ ಎಷ್ಟೋ ಅಬ್ಸರ್ವೇಷನ್ ಮಾಡಿದ್ದಿರ್ತೇನೆ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆದಮೇಲೆ ಶುಗರ್ ಯಾರಿಗೆ ಬಂದಿದ್ದಿರುತ್ತೆ ನೋಡಿ ಅವ್ರಿಗೆ ಏನಾಗುತ್ತೆ ಸ್ವಲ್ಪ ವೈಫ್ಗೆ ವೈಟ್ ಡಿಸ್ಚಾರ್ಜ್ ಏನಾದರೂ ಇದ್ದರೆ ನೀವು ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡುವಾಗ ಅವ್ರ ಫಂಗಲ್ ಇನ್ಫೆಕ್ಷನ್ ನಿಮಗೆ ಬಂದ್ಬಿಟ್ಟು ಆ ಇನ್ಫೆಕ್ಷನ್ ಬಂದಾಗ ನೀವು ಸ್ವಲ್ಪ ಶುಗರ್ ಇದೆ ಅಂತ ನಿಮಗೆ ಗೊತ್ತಿರೋಲ್ಲ ಹಾಗೆ ಬಿಟ್ಟುಬಿಡ್ತಾರ ಸ್ಲೋಲಿ 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 ಅಲ್ಲಿನ ಚರ್ಮ ಎಲ್ಲ ಬೆಳೆದ್ಬಿಟ್ಟು ಏನಾಗುತ್ತೆ ಸ್ಟಿಕ್ಚರ್ ಥರ ಆಗಿಬಿಟ್ಟು ಫಿಮೋಸಿಸ್ ಆಗಿಬಿಡುತ್ತೆ ಸೊ ಇದಕ್ಕೆ ತುಂಬ ಗೊತ್ತಕ್ಷಣ ಅಲ್ಲಿಂದಲೇ ಟ್ರೀಟ್ಮೆಂಟ್ ಮಾಡೋಕೆ ತುಂಬ ಉತ್ತಮ ಯಾಕಂದರೆ ಇದು ಬರ್ತಾ ಬರ್ತಾ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿಬಿಟ್ಟು ಮತ್ತು ನಿಮಗೂ ತೊಂದರೆ ಆಗಿಬಿಡುತ್ತೆ ಮತ್ತು ಸೆಕ್ಸ್ ಮಾಡೋಕ್ಕಾಗಲ್ಲ ಮತ್ತು ಸೆಕ್ಸ್ ಯಾಕಂದರೆ ಸೆನ್ಸೇಷನ್ ಇರೋದು ಗ್ಲಾನ್ಸ್ ಸ್ಪೆನಿಸ್ನಲ್ಲಿ ಇದು ಪೆನಿಸ್ ಅಂತ ತಿಳ್ಕೊಳ್ಳಿ ಈ ಮುಖನಲ್ಲಿಯೇ ಸೆನ್ಸೇಷನ್ ಇದೆ ಫಾರ್ ಎಕ್ಸಾಂಪಲ್ ಇದರ ಮೇಲೆ ಸ್ಕಿನ್ ಚರ್ಮ ಬಂತಲ್ಲ ನಿಮಗೆ ಒಂದರ ಉದ್ರೇಕ ಬರಲ್ಲ ಬರೆದ್ರೂ ತುಂಬ ಹಾರ್ಡಗಿ ಆಗಲ್ಲ ಯಾಕಂದರೆ ಸ್ಪೆನಿಸ್ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಜಾಗ ಸಿಗಲ್ಲ ಯಾಕಂದರೆ ಇಲ್ಲಿ ಚರ್ಮ ಬಂದ್ಬಿಟ್ಟು ಇಲ್ಲಿ ಕ್ಲಾಟ್ ಆಗಿದ್ದ ಕಡೆಯಿಂದ ಬ್ಲಾಕ್ ಆಗಿದ್ದ ಕಡೆಯಿಂದ ಇಲ್ಲಿ ಪೆಂಡಿಷ್ನ ಹಾರ್ಡ್ ಹಾಕೋಕೆ ಕೊಡೋಲ್ಲ ಸೊವೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ ಸೊ ಆ ಥರ ನಿಮಗೆ ಏನಾದರೂ ಅಂದ್ರೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವೇ ಇದು ಟ್ರೈ ಮಾಡೋಕ್ಕಿಂತ ಒಂದು ಸರ್ತಿ ನಿಯರೆಸ್ಟ್ ಡಾಕ್ಟ್ರ್ ಹತ್ರ ಹೋಗಿ ಅವ್ರಿಗೆ ತೋರಿಸಿ ಅವ್ರಿಗೆ ಈ ಥರ ಸರ್ನ ಮಾಡಬೇಕಂತ ಇದೇನ ಕೇಳಿಬಿಟ್ಟು ಅವ್ರು ಓಕೆಪ್ಪ ಮಾಡು ಆಗುತ್ತೆ ಚಾನ್ಸಸ್ ಇದೆ ಅಂದರೆ ಮಾಡಿ ಮತ್ತೆ ತಾವು ಹೇಳಿದ್ರೂ ಮಾಡೋಕ್ಕೆ ಹೋಗ್ಬಿಟ್ಟು ಏನೋ ಎಡ್ವಟ್ಟಾಗಬಾರ್ದು ಅದಕ್ಕೆ ಒಂದು ನಿಯರೆಸ್ಟ್ ಡಾಕ್ಟ್ರ್ ಹತ್ರ ಒಂದು ಸಲಹೆ ತೊಗೊಂಡು ಮಾಡಿ ಒಳ್ಳೆಯದು ನಮಸ್ತೆ